ಎಲ್ಲರಿಗೂ ನಮಸ್ಕಾರ ರೀ. ಕರ್ನಾಟಕದ ಅಡುಗೆಗಳ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬರ್ರಿ, ಇವತ್ತು ಆಲೂ ರೈಸ್ ಹೆಂಗೆ ಮಾಡೋದು ನೋಡ್ಕೊಂಬರೋಣ್ರಿ. ಈಗ ದಿನ ನಾವು ಒಂದೇ ಥರ ತಿನ್ನೋಕ್ಕಾಗೋಂಗಿಲ್ಲ, ಹಿಂಗಾಗಿ ಬೇರೆ ಬೇರೆ ಥರ ಮಾಡಬೇಕಾಗ್ತಿತ್ತು ರೀ. ಮಕ್ಳಿಗೆ ಲಂಚ್ ಬಾಕ್ಸಿಗೆ ಬೇರೆ ಬೇರೆ ಥರ ನಾವು ಕಟ್ಟಬೇಕಾಗ್ತಿತ್ತು. ಹಿಂಗಾಗಿ ಒಂದು ದಿನ ಆಲೂ ರೈಸು, ಒಂದು ದಿನ ಟಮಾಟೊ ರೈಸು, ಒಂದು ದಿನ ಮಸಾಲ ರೈಸು, ಈ ಥರ ದಿನ ಚೇಂಜಾಗಿ ಕಟ್ಟಬೇಕಾಗ್ತಿತ್ತು ರೀ. ಒಂದೇ ಥರ ತಿನ್ನಲ್ಲ ಮಕ್ಕಳು. ಭಾಳ ಈಸಿ ಐತೆ ರೀ ಮಾಡೋದಿದ್ನ, ಸರಳಾಗಿ ನಾವು ಭಾಳ ರುಚಿ. ಈಗ ನೋಡ್ರಿ, ಗ್ಯಾಸ್ ಆನ್ ಮಾಡಿಕೊಂಡು ಬಾಳ್ಗಿ ಒಳಗೆ ಎಣ್ಣೆ ಹಾಕ್ಕೊಂಡೇನಿ. ಒಂದು ದೊಡ್ಡ ಚಮಚದಿಂದ ಒಂದು ಚಮಚ ಎಣ್ಣೆ ಹಾಕ್ಕೊಂಡಾದ್ಮೇಲೆ ರೀ, ಎಣ್ಣೆ ಕಾಯ್ದಾದ್ಮೇಲೆ ಜೀರಿಗೆ ಸ್ವಲ್ಪ, ಸಾಸಿವೆ ಸ್ವಲ್ಪ ಹಾಕ್ಕೊಂಡಿದ್ನಿ. ಸಾಸಿವೆ ಸಿಡಿದಾದ್ಮೇಲೆ ಕರಿಬೇವು ಮತ್ತು ಈರುಳ್ಳಿ ಸಣ್ಣಗೆ ಹೆಚ್ಚಿದ್ದು ಹಾಕ್ಕೊಳಕತ್ತೀನಿ ನೋಡ್ರಿ. ಈಗ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊತೀನಿ ರೀ ಸ್ವಲ್ಪ ಹೊತ್ತು. ಆಮೇಲೆ ರೀ ಆಲೂಗಡ್ಡೆ ನಾನು ಒಂದು ದೊಡ್ಡ ಸೈಜ್ ತೊಗೊಂಡಿದ್ನಿ, ಮ್ಯಾಲಿನ ಸಿಪ್ಪಿ ತೆಗೆದು ಹೆಚ್ಚಿಟ್ಕೊಂಡೇನಿ, ನೀರಾಗಿ ಹಾಕಿಟ್ಟೇನಿ, ಕಪ್ಪಗಾಗ್ತಾವಲ್ಲ ರೀ ಅದಕ್ಕೆ. ತೆಳ್ಳಗೆ ನಾನು ಯಾವ ಥರ ಹೆಚ್ಚಿಟ್ಕೊಂಡೇನಿ ನೋಡ್ರಿ, ತೋರ್ಸಾಕತ್ತೀನಿ ನಾನು. ನೀರೊಳಗೆ ಹಾಕಿಟ್ಟಿದ್ನ ತೆಳ್ಳಗೆ ಈ ಥರ ಇರ್ಬೇಕು ರೀ, ದಪ್ಪಗೆ ಮಾಡ್ಕೋಬೇಡ್ರಿ, ಈ ಥರ ತೆಳ್ಳಗಿರ್ಬೇಕು ರೀ. ಈಗ ನೀರನ್ನೆಲ್ಲ ತೆಗೆದು ಬಸಿದು ನಾನು ಈಗ ಈರುಳ್ಳಿ ಹಾಕೇನಲ್ರಿ ಒಗ್ಗರಣೆ, ಅದರೊಳಗೆ ನಾನು ಆಲೂಗಡ್ಡೆ ಹಾಕಿ ಚಲೋ ಹೊತ್ತಿನಾಗ ಫ್ರೈ ಮಾಡ್ಕೋಬೇಕು ರೀ ಮೆತ್ತಗಾಗೋವರೆಗೂ. ಭಾಳ ಈಸಿ ಐತೆ ರೀ ಇದು ಮಾಡೋದು. ದಿನ ಒಂದೊಂದು ಥರ ತಿನ್ನೋಕ್ಕೆ ಆಗೋಂಗಿಲ್ಲ, ಹಿಂಗಾಗಿ ಬೇರೆ ಬೇರೆ ಥರ ಲಂಚ್ ಬಾಕ್ಸಿಗೆ ಕಟ್ಬೇಕಾಗ್ತಿತ್ತು ರೀ ಮಕ್ಕಳಿಗೆ. ಮಕ್ಕಳು ಬೇರೆ ಬೇರೆ ಥರ ಕೇಳ್ತಿರ್ತಾರಲ್ಲ, ಹಿಂಗಾಗಿ ರೀ. ಈಗ ಚಲೋ ಹೊತ್ತಿನಾಗಿ ಬೆಂದತಿ ಆಲೂಗಡ್ಡೆ. ಈಗ ನಾನು ಎಲ್ಲ ಮಸಾಲೆ ಸಾಮಗ್ರಿಗಳನ್ನ ಹಾಕೊಂಡೋಗತ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ, ಆಮೇಲೆ ಗರಂ ಮಸಾಲೆ ಹಾಕ್ಕೊಂಡೇನಿ ರೀ, ಆಮೇಲೆ ಖಾರಕ್ಕೆ ತಕ್ಕಂಗೆ ಖಾರದ ಪೌಡ್ರ್ ಹಾಕ್ಕೊಳ್ರಿ. ಇಷ್ಟ ನೋಡಿರಿ, ಇದು ಚಲೋ ಹೊತ್ತಿನಾಗಿ ಮಿಕ್ಸ್ ಮಾಡ್ಕೊಂಡನ್ರಿ. ಈಗ ಇದಕ್ಕೆ ಬೇಕಂದ್ರೆ ನೀವು ಬೇರೆ ಬೇರೆ ಥರ ಅಂದರೆ ಟೊಮ್ಯಾಟೊ ಕೆಚ್ಚಪ್ಪಾರ ಹಾಕೋಬೋದು, ಮತ್ತು ಸೋಯಾ ಸಾಸು, ಟೊಮ್ಯಾಟೊ ಕೆಚ್ಚಪ್ಪು ಎಲ್ಲನೂ ಹಾಕೋಬೋದು. ನಾ ಸಿಂಪಲಾಗಿ ಮಾಡಿ ತೋರ್ಸಾಕತ್ತೀನಿ ರೀ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳಕತ್ತೀನಿ ರೀ ಸ್ವಲ್ಪ. ಭಾಳ ರುಚಿನೂ ಇರಬೇಕು ಮತ್ತು ಮಾಡೋಕ್ಕೂ ಸರಳ ಇರಬೇಕು ರೀ. ಹಂಗಿದ್ರೆ ಭಾಳ ಈಸಿಯಾಗಿ ಮಾಡ್ಕೋಬೋದು ನಾವು. ಹಿಂಗಾಗಿ ಈಗ ಗ್ಯಾಸ್ ಆಫ್ ಮಾಡ್ಕೊತೀನಿ ರೀ. ಈಗ ನಾನು ಅನ್ನ ಮಾಡಿಟ್ಟಿದ್ನಿ ಬಿಸಿದ, ಉದುರು ಉದುರು ಆಗೈತಿ. ಆರಿಂದನ ಇದ್ರೊಳಗೆ ಸೇರಿಸ್ಕೊಳ್ರಿ, ಯಾಕಂದ್ರೆ ಮುದ್ದೆ ಮುದ್ದೆ ಆಗಿಬಿಡ್ತೈತಿ. ಉದುರು ಉದುರು ಆಗಿದ್ರೆ ಭಾಳ ರುಚಿ ಅನ್ನಿಸ್ತೈತಿ ಈ ರೈಸ್. ಈಗ ನೋಡಿರಿ ಎಷ್ಟು ಬೇಕು ನಿಮ್ಗೆ ರೈಸ್ ನೋಡಿಕೊಂಡು ಒಗ್ಗರ್ಣೆಗ ಕಲ್ಸ್ಕೋಬೇಕ್ರಿ. ಒಗ್ಗರ್ಣೆ ಒಳಗೆ ಒಗ್ಗರ್ಣೆ ಎಷ್ಟು ಇರ್ತೈತಿ ನೋಡಿಕೊಂಡು ಅನ್ನ ಹಾಕ್ಕೊಂಡು ಕಲ್ಸ್ಕೊಳ್ರಿ. ಚಲೋ ಹೊತ್ತಿನಾಗ ಮಿಕ್ಸ್ ಮಾಡ್ಕೊತೀನಿ ರೀ ಇದನ್ನ ನೋಡಿರಿ. ಈ ಮಾಡೋದು ಎಷ್ಟು ಸರಳ ಐತಿ, ರುಚಿ ಮಾತ್ರ ಸಖತ್ತಾಗಿರ್ತೈತಿ ರೀ. ಇದಕ್ಕೆ ಬೇಕಂದ್ರೆ ಅದನ್ನ ಹೇಳಿದ್ನಲ್ಲ ರೀ, ನಾ ಸಾಸ್ ಬೇಕಾದ್ರೆ ನೀವು ಸೇರಿಸ್ಕೋಬೋದು. ಟೊಮ್ಯಾಟೊ ಕೆಚ್ಚಪ್ಪು, ಸೋಯಾ ಸಾಸು, ವಿನಿಗರ್ ಇವನ್ನೆಲ್ಲ ಸೇರಿಸ್ಕೊಂಡ್ರೆ ಇನ್ನೂ ಜಾಸ್ತಿ ಆಗ್ತೈತಿ ರುಚಿ. ನಾನು ಸರಳಾಗಿ ಸಿಂಪಲಾಗಿ ಮಾಡೋದು ತೋರ್ಸಾಕತ್ತೀನಿ. ಎಲ್ಲರ ಮನೆಯಾಗ ಸಾಸ್ ಇರೋಂಗಿಲ್ಲ, ಹಿಂಗಾಗಿ ಈಸಿಯಾಗಿ ನಾವು ಸಾಸ್ ಇಲ್ದಾಗ ಹೆಂಗೆ ಮಾಡ್ಕೋಬೇಕು ಅನ್ನೋದನ್ನು ತೋರ್ಸಾಕತ್ತೀನಿ ನೋಡಿರಿ. ಈಗ ಕೊತ್ತಂಬರಿ ಸೊಪ್ಪು ಹಾಕಿದ್ನಿ ರೀ ಸ್ವಲ್ಪ, ಆಮೇಲೆ ಲಾಸ್ಟಿಗೆ ಸ್ವಲ್ಪ ಹಾಕ್ಕೊತೀನಿ ನೋಡಿರಿ. ಈಗ ಕೊತ್ತಂಬರಿ ಸೊಪ್ಪು ಹಾಕಾಕತ್ತೀನಿ. ನೋಡಿದ್ರೆಲ್ಲ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ರೀ. ದಿನ ಮಕ್ಕಳಿಗೆ ಈ ಥರ ನಾವು ಲಂಚ್ ಬಾಕ್ಸಿಗೆ ಕಟ್ಟು ಕಳಿಸಿದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ. ಯಾರು ಹೊಸದಾಗಿ ನೋಡತ್ತೀರಿ ಸಬ್ಸ್ಕ್ರೈಬ್ ಅಂತೇಳಿ ಕೆಂಪು ಅಕ್ಷರದಾಗ ಬರೆದಿರ್ತೈತಿ, ಅದನ್ನ ಒತ್ತರಿ, ಗಂಟಿ ಚಿತ್ರ ಬರ್ತೈತಿ, ಬಾರಿಸ್ರಿ. ಆವಾಗ ನನ್ನ ರೆಸಿಪೀಸು ನಿಮ್ಗೆ ಬಂದು ಮುಟ್ತಾವು, ನೀವು ನೋಡ್ಬೋದು ರೀ. ಮತ್ತು ಮುಂದಿನ ರೆಸಿಪಿಯೊಂದಿಗೆ ಸಿಗೊಂಡ್ರೆ ಹೋಗಿ ಬರ್ತೀನಿ ರೀ.